ವೀಕ್ಷಕರೇ ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು 1991 ಆರ್ಥಿಕ ಉದಾರೀಕರಣ ಮತ್ತು ಭಾರತೀಯ ಆರ್ಥಿಕತೆ ಮುಕ್ತಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಮತ್ತು ಆಗಿನ ಹಣಕಾಸು ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರನ್ನು ಶ್ಲಾಘಿಸಿದೆ. ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಮನಮೋಹನ್ ಸಿಂಗ್ ಅವರ ಈ ಕ್ರಮವು ಪರವಾನಗಿ ರಾಜ್ಯುಗದ ಅಂತ್ಯವನ್ನು ಪರಿಣಾಮಕಾರಿಯಾಗಿ ಗುರುತಿಸಿದೆ ಅಂತ ಹೇಳಿದೆ. ಕೇಂದ್ರದ ಪರವಾಗಿ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ 9 ನ್ಯಾಯಾಧೀಶರ ಪೀಠಕ್ಕೆ ಕೇಂದ್ರದ ಪರವಾಗಿ ಇದನ್ನು ತಿಳಿಸಿದ್ದಾರೆ. ಕೋವಿಡ್ ಕರಾಳ ಕಾಲವನ್ನು ಜನ ಮರೆತಿಲ್ಲ, ಕಲರ ಕರಿಛಾಯೆ ಇನ್ನೂ ಮಾಸಿಲ್ಲ. ಆಗಲೇ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಸಾಂಕ್ರಾಮಿಕ ರೋಗ ಪತ್ತೆಯಾಗಿದೆ. ಇದೀಗ ಬೆಂಗಳೂರಿನ ಡಿಜೆಹಳ್ಳಿ ವ್ಯಾಪ್ತಿಯಲ್ಲಿ ಗ್ಲ್ಯಾಂಡರ್ಸ್ ಅನ್ನೋ ಕಾಯಿಲೆ ಪತ್ತೆಯಾಗಿದೆ. ಈಗಾಗಲೇ ಈ ಗ್ಲ್ಯಾಂಡರ್ಸ್ ರೋಗದಿಂದ 2 ಕುದುರೆಗಳು ಸಾವನ್ನಪ್ಪಿದ್ದು ಮತ್ತೊಂದು ಕುದುರೆಗೂ ಈ ಅಪಾಯಕಾರಿ ರೋಗ ಅಂಟಿಕೊಂಡಿದೆ. ಈ ರೋಗ ಎಲ್ಲೆಡೆ ಹರಡುವಂಥ ಭೀತಿಯಿಂದ ಡಿಜೆಹಳ್ಳಿಯ ಸುತ್ತಮುತ್ತಲಿನ 5 ಕಿಲೋಮೀಟರ್ ಪ್ರದೇಶವನ್ನು ಸೋಂಕಿತ ಏರಿಯಾ ಅಂತ ಘೋಷಣೆ ಮಾಡಿ ಎಚ್ಚರಿಕೆಯಿಂದ ಇರಿ ಅಂತ ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿ ಆದೇಶ ಕೊಟ್ಟಿದೆ. ಬಡ ರಾಷ್ಟ್ರಗಳಲ್ಲಿ ನೆಸ್ಲೆ ಹೆಚ್ಚು ಸಕ್ಕರೆ ಅಂಶವಿರುವ ಮಕ್ಕಳ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದೆ ಅಂತ ಸ್ವಿಸ್ ತನಿಖಾ ಸಂಸ್ಥೆ ಪಬ್ಲಿಕ್ ಐ ಮಾಹಿತಿ ನೀಡಿದೆ. ಭಾರತದಲ್ಲಿ ಎಲ್ಲ 15 ಸೆರ್ಲಾಕ್ ಬೇಬಿ ಉತ್ಪನ್ನಗಳು ಪ್ರತಿ ಭಾಗಕ್ಕೆ ಸರಾಸರಿ 3 ಗ್ರಾಂ ಸಕ್ಕರೆಯನ್ನು ಹೊಂದಿರುತ್ತೆ ಅಂತ ಸಂಶೋಧನೆಗಳು ತೋರಿಸಿದೆ. ಇದೇ ಉತ್ಪನ್ನವನ್ನು ಜರ್ಮನಿ ಮತ್ತು ಯುಕೆಯಲ್ಲಿ ಸಕ್ಕರೆ ಸೇರಿಸದೇ ಮಾರಾಟ ಮಾಡಲಾಗ್ತಾ ಇದೆ. ಅದೇ ಉತ್ಪನ್ನಗಳನ್ನು ಬ್ರಿಟನ್, ಜರ್ಮನಿ, ಸ್ವಿಟ್ಜರ್ಲೆಂಡ್ ಮತ್ತು ಇತರ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೂ ಕೂಡ ಸಕ್ಕರೆ ಇಲ್ಲದೇ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಶ್ರೀನಗರದಲ್ಲಿ ಶಂಕಿತ ಉಗ್ರರು ಬಿಹಾರ ಮೂಲದ ವಲಸೆ ಕಾರ್ಮಿಕರನ್ನ ಗುಂಡಿಕ್ಕಿ ಕೊಂದ ಘಟನೆ ನಡೆದಿದೆ. ಮೃತ ಕಾರ್ಮಿಕರನ್ನ ರಾಜು ಶಾ ಅಂತ ಗುರುತಿಸಲಾಗಿದ್ದು ಈತನ ಮೇಲೆ ಶಂಕಿತ ಉಗ್ರರು ಗುಂಡು ಹಾರಿಸಿದ್ದಾರೆ. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ರಾಜು ಶಾ ಮೃತಪಟ್ಟಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಇದು ವಾರದಲ್ಲಿ ನಡೆದಂತ 2ನೇ ಘಟನೆಯಾಗಿದ್ದು ವಾರದ ಹಿಂದೆ ಡೆಹರಾಡೂನ್ನಲ್ಲಿ ವ್ಯಕ್ತಿಯ ಮೇಲೆ ಉಗ್ರರು ಗುಂಡು ಹಾರಿಸಿದ್ರು. ಆತ ಪ್ರಾಣಾಪಾಯದಿಂದ ಬಚಾವಾಗಿದ್ದ. ನಟ ಹಾಗೂ ಗೋರಖ್ಪುರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರವಿಕಿಶನ್ ನನ್ನ ಪುತ್ರಿಯ ತಂದೆ ಅಂತ ಆರೋಪಿಸಿದ್ದ ಮಹಿಳೆಯ ವಿರುದ್ಧ ಲಕ್ನೋದಲ್ಲಿ ಪ್ರಕರಣ ದಾಖಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮುಂಬೈ ನಿವಾಸಿಯಾದ ಅಪರ್ಣಾ ಠಾಕೂರ್ ಎಂಬುವರು ತಮ್ಮ 25 ವರ್ಷದ ಪುತ್ರಿ ಶಿನೋವಾಳ ತಂದೆ ರವಿಕಿಶನ್ ಅಂತ ಪ್ರತಿಪಾದಿಸಿದರು. ರವಿಕಿಶನ್ ತಮ್ಮ ಪುತ್ರಿಯ ಹಕ್ಕನ್ನು ನಿರಾಕರಿಸಿದ್ದಾರೆ ಅಂತ ಕೂಡ ಆರೋಪಿಸಿದರು. ಇದರ ಬೆನ್ನಿಗೆ ಲಕ್ನೋದ ಹಜರತ್ ಗಂಜ್ ಪೊಲೀಸ್ ಠಾಣೆಯಲ್ಲಿ ರವಿಕಿಶನ್ ಅವರ ಪತ್ನಿ ಪ್ರೀತಿ ಶುಕ್ಲಾ ದೂರನ್ನು ದಾಖಲಿಸಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಬಂಡುಕೋರರು ಬಿಜೆಪಿ ನಾಯಕನನ್ನು ಅಪಹರಿಸಿದ ಘಟನೆ ನಡೆದಿದ್ದು ಇದಾದ ಕೆಲವೇ ಗಂಟೆಗಳ ನಂತರ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ರೀತಿ ಹಸ್ತಕ್ಷೇಪವನ್ನು ಸಹಿಸೋಕಾಗೋದಿಲ್ಲ ಮತ್ತು ಅಂತಹ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಮುಖ್ಯ ಚುನಾವಣಾ ಅಧಿಕಾರಿ ಪವನ್ ಕುಮಾರ್ ಸೇನ್ ಹೇಳಿದ್ದಾರೆ. ಅರುಣಾಚಲ ಪ್ರದೇಶದ ಲಾಂಗ್ಡಿಂಗ್ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕನನ್ನ ಬಂಡುಕೋರರು ಅಪಹರಿಸಿದ್ದು ಅದಾದ ಬಳಿಕ ಅರುಣಾಚಲ ಪೂರ್ವ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಅದೇ ಜಿಲ್ಲೆಯ ಮತ್ತೊಬ್ಬ ಚುನಾವಣಾ ಸ್ಪರ್ಧಿ ಬಂಡುಕೋರರ ಸಹಾಯ ಪಡೆದ ಆರೋಪದ ಬೆನ್ನಲ್ಲೇ ಮುಖ್ಯ ಚುನಾವಣಾ ಅಧಿಕಾರಿ ಈ ರೀತಿ ಎಚ್ಚರಿಕೆ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮತದಾನಕ್ಕೆ ತಮ್ಮೂರಲ್ಲೇ ಮತಗಟ್ಟೆ ರಚಿಸಬೇಕು, ಇಲ್ಲದೇ ಇದ್ರೆ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಅಂತ ಮೈಸೂರು ಜಿಲ್ಲೆಯ ಚನ್ನಗುಂಡಿ ಹಾಡಿಯ ಆದಿವಾಸಿ ಸಮುದಾಯ ಎಚ್ಚರಿಕೆ ನೀಡಿದೆ. ಹಲವಾರು ವರ್ಷಗಳಿಂದ ಚನ್ನಗುಂಡಿ ಹಾಡಿಯಲ್ಲೇ ಮತಗಟ್ಟೆಯನ್ನು ಸ್ಥಾಪಿಸಲಾಗ್ತಾ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮತಗಟ್ಟೆಯನ್ನು ಅರಳಹಳ್ಳ ಗ್ರಾಮಕ್ಕೆ ವರ್ಗಾಯಿಸಲಾಗಿದೆ. ಗ್ರಾಮದಲ್ಲಿ ವೃದ್ಧರು, ವಿಶೇಷ ಚೇತನರು, ಗರ್ಭಿಣಿ ಹಾಗೂ ಬಾಣಂತಿಯರಿದ್ದಾರೆ. ಸುಮಾರು 5 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ಮತ ಚಲಾಯಿಸೋಕೆ ಸಾಧ್ಯ ಇಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚೀನಾ ಕೋವಿಡ್ ವಿಚಾರಗಳನ್ನು ಮುಚ್ಚಿಡೋಕೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಧ್ಯಕ್ಷರುಗಳಿಗೆ ಲಂಚ ನೀಡಿತ್ತು ಅನ್ನೋ ಸ್ಫೋಟಕ ವಿಚಾರ ಬಯಲಾಗಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾಜಿ ಉದ್ಯೋಗಿ ಎಂಆರ್ ರಿಲಿ ಬ್ರಿಟನ್ನ ವಿದೇಶಾಂಗ ವ್ಯವಹಾರದ ಸಮಿತಿಯ ಮುಂದೆ ಈ ಗಂಭೀರ ಆರೋಪ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ರಿಪೋರ್ಟ್ಗಳಲ್ಲಿ ಚೀನಾ ತನ್ನ ವಿರುದ್ಧ ಮಾಡಿರುವಂತಹ ನೆಗೆಟಿವ್ ಉಲ್ಲೇಖಗಳನ್ನು ತೆಗೆದುಹಾಕೋಕೆ ವಿಶ್ವಸಂಸ್ಥೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೇಲೆ ಒತ್ತಡ ಹಾಕ್ತಾ ಇದೆ. ಚೀನಾದ ಲ್ಯಾಬ್ನಿಂದ ಕೋವಿಡ್ ಹುಟ್ಟುಕೊಳ್ತು ಅಂತ WHO ಮತ್ತು UNEP ಮಾಡಿರುವಂತಹ ರಿಪೋರ್ಟನ್ನು ಕೂಡ ಚೀನಾ ಎಡಿಟ್ ಮಾಡಿಸಿದೆ ಅಂತ ಆರೋಪ ಮಾಡಿದ್ದಾರೆ.
ಸದಾಕಾಲ ಬಿಕ್ಕಟ್ಟಿನಲ್ಲಿ ಬದುಕ್ತಾ ಇರೋ ಪಾಕ್ ಇದೀಗ ಅಣ್ವಸ್ತ್ರ ತಯಾರಿ ಮಾಡೋಕೆ ಮುಂದಾಗಿದೆ ಅಂತ ಅಮೆರಿಕ ಹೇಳಿದೆ. ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಜೆಫ್ರಿ ಕ್ರೂಸ್ ಪಾಕಿಸ್ತಾನ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೂ ಕೂಡ ತನ್ನ ಅಣ್ವಸ್ತ್ರಗಳನ್ನು ಆಧುನೀಕರಣಗೊಳಿಸೋದನ್ನು ಮಾತ್ರ ನಿಲ್ಲಿಸಿಲ್ಲ, ಅಣ್ವಸ್ತ್ರಗಳನ್ನು ಹಾಗೂ ಅಣ್ವಸ್ತ್ರದ ಕಮಾಂಡ್ ಕಂಟ್ರೋಲನ್ನು ಇನ್ನಷ್ಟು ರಕ್ಷಣಾತ್ಮಕವಾಗಿ ಮಾಡ್ತಾ ಇದೆ. ಈಗಲೂ ಕೂಡ ಪಾಕ್ನ ಸಂಪೂರ್ಣ ಡಿಫೆನ್ಸ್ ಪಾಲಿಸಿ ಭಾರತದ ಸಂಬಂಧದ ಮೇಲೆ ಅವಲಂಬಿತವಾಗಿದೆ. ಜೊತೆಗೆ ಕಾಶ್ಮೀರ ವಿಚಾರನ ಬಗೆಹರಿಸಿಕೊಳ್ಳೋಕೆ ಪಾಕ್ ಅಂತಾರಾಷ್ಟ್ರೀಯ ಬೆಂಬಲ ಪಡ್ಕೊಳ್ಳೋಕೆ ನೋಡ್ತಾ ಇದೆ ಅಂತ ಹೇಳಿದ್ದಾರೆ. ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದು ಚಾಲಕನ ಸಮೇತ ಬಹುದೂರ ಎಳೆದೊಯ್ದಿರುವ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಇತ್ತೀಚೆಗೆ ಅಪಘಾತಗಳು ಹಾಗೂ ಹಿಟ್ ಅಂಡ್ ರನ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಟ್ರಕ್ಕೊಂದು ಬೈಕ್ಗೆ ಡಿಕ್ಕಿ ಹೊಡೆದು ಚಾಲಕನ ಸಮೇತ ಎಳೆದೊಯ್ದಿರುವ ಘಟನೆ ನಡೆದಿದೆ. ವೇಗದ ಲಾರಿಯೊಂದು ಜನನಿಬಿಡ ಪ್ರದೇಶದಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದು ಅದರ ಮುಂಭಾಗದ ಟೈರ್ ಅಡಿಯಲ್ಲಿ ಎಳೆದುಕೊಂಡು ಹೋಗುವಂಥ ವಿಡಿಯೋ ವೈರಲ್ ಆಗಿದೆ. ಈ ಲಾರಿಯು ಬೈಕ್ಗೆ ಡಿಕ್ಕಿ ಹೊಡೆದ ಸ್ವಲ್ಪ ಸಮಯದ ನಂತರ ಕಾರಿಗೂ ಸಹ ಡಿಕ್ಕಿ ಹೊಡೆದಿದೆ. ವೀಕ್ಷಕರೇ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.